हाय फ्रेंड्स, वेलकम टू माय चैनल चंदना सज्जन सिंपल लाइफ गे स्वागत। नानु चंदना इवत्तिना स्पेशल बंदबिट्टु बाळेकाय भजे माड्ता इद्देने। सिंपल आगि ईजी आगि मनेयल्लि बाळेके भजे हेगे माडोदु नोडि बन्नि। अदक्के मोदलु लाइक माडि, शेर माडि, हागे सब्स्क्राइब माड्कोळ्ळि। ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ಹೊಸ ವಿಡಿಯೋ ನೀವು ಮೊದಲು ನೋಡಬಹುದು। ಬನ್ನಿ ಫ್ರೆಂಡ್ಸ್, ಬಾಳೆಕಾಯಿ ಬೀಜಗೆ ಏನೆಲ್ಲ ಬೇಕು ಸಾಮಗ್ರಿ ಅಂತ ಹೇಳ್ತೀನಿ। ಮೊದಲಿಗೆ ನಾನು ಎರಡು ಬಾಳೆಕಾಯಿ ತಕೊಂಡಿನಿ। ಚೂರು ಹಣ್ಣಾಗಿದೆ, ಮೊನ್ನೆ ತಂದಿದ್ದು, ಹಾಗಾಗಿ ಚೂರು ಹಣ್ಣು ಕಾಣ್ತಾ ಇದೆ ನನಗೆ। ನೀವು ಕಾಯಿ ತಕೋಬೇಕು, ಚೆನ್ನಾಗಿ ಕಾಯಿ ಇದ್ದಿದೆ ತಕೋಬೇಕು ನೀವು ಬಾಳೆಕಾಯಿ ಬಜಿ ಮಾಡೋಕೆ। ಹಾಗೂ ಒಂದು ಬಟ್ಲು ಕಡಲೆ ಹಿಟ್ಟು, ಎರಡು ಸ್ಪೂನ್ ಅಷ್ಟು ನಾನು ಅಕ್ಕಿ ಹಿಟ್ಟು ತಕೊಂಡಿನಿ, ಗರಿ ಗರಿಯಾಗಿ ಬರುತ್ತೆ ಬಜಿ। ಮತ್ತು 1 ಟೀಸ್ಪೂನ್ ಅಷ್ಟು ಖಾರ ತಗೊಂಡಿನಿ, ಕೆಂಪು ಖಾರ, ಅರ್ಧ ಟೀಸ್ಪೂನ್ ಅಷ್ಟು ಗರಂ ಮಸಾಲ, ಅರ್ಧ ಟೀಸ್ಪೂನ್ ಅಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು 1 ಕಡ್ಡಿ ತಗೊಂಡಿನಿ। ಚೆನ್ನಾಗಿ ಸಣ್ಣಾಗಿ ಹೆಚ್ಚಿ ಇಡಬೇಕು ನೀವು ಕರಿಬೇವು। ಹಾಗೂ ಈ ಬಾಳೆಕಾಯಿಯನ್ನು ಸಿಪ್ಪೆಯನ್ನು ಚೆನ್ನಾಗಿ ತೆಗೆದು ಸ್ಲೈಸ್ ರೀತಿಯಾಗಿ ಉದ್ದುದ್ದಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ। ಅತಿ ತೆಳ್ಳಗೆ ನೀವು ಕಟ್ ಮಾಡಬೇಡಿ, ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿ, ಇಲ್ಲಾಂದರೆ ಬಜಿ ಹಾಕುವಾಗ ಮುರಿದು ಹೋಗ್ಬಿಡುತ್ತೆ। ಇದು ಉಪ್ಪು ನೀರು, ಚೂರು ಉಪ್ಪು ಇಡಬೇಕು, ಒಂದೆರಡು ಪಿಂಚ್ ಉಪ್ಪು ಹಾಕಿದರೆ ಸಾಕು। ಈಗ ಸ್ವಲ್ಪ ಹೊತ್ತಿಗೆ ಹಾಕಿದ ತಕ್ಷಣವೇ ನಾವು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಬೇಕಾಗತ್ತೆ ಈ ಪೀಸು। ನೋಡಿ, ಸ್ವಲ್ಪ ಹಣ್ಣಾಗಿದೆ ನಂದು ಬಾಳೆಕಾಯಿ। ನೀವು ಚೆನ್ನಾಗಿ ಕಾಯಿರುವ ಬಾಳೆಕಾಯಿನೇ ತಕೋರಿ, ನಾನು ಬಜಿ ಮಾಡಬೇಕಂತ ಮೊನ್ನೆ ತರಿಸಿನಿ, ಹಾಗಾಗಿ ಇವು ಹಣ್ಣಾಗಿದೆ ನೋಡಿ। ಒಂದೇ ದಿವಸದಲ್ಲಿ ಚೆನ್ನಾಗಿ ಫ್ರೆಶ್ ಆಗಿ ಕಾಯಿ ಇರಬೇಕು, ಚೆನ್ನಾಗಿ ಬರುತ್ತೆ ನಮ್ಮ ಬಜಿ, ಇಲ್ಲಾಂದರೆ ಸ್ವಲ್ಪ ಸ್ವಲ್ಪ ಸಿಹಿ ಆಗುತ್ತೆ ಅಷ್ಟೇ ನೋಡಿ। ಇದು ಚೆನ್ನಾಗಿ ಕಾಟಮಂತೆಯಿಂದ ಚೂರು ಒತ್ತಬೇಕು ಮೆಲ್ಲಗೆ ನೋಡಿ, ಈ ರೀತಿಯಾಗಿ ನೀರಿನಂಶ ಹೋಗಬೇಕು, ಅಂದರೆ ನಮ್ಮ ಬಾಳೆಕಾಯಿ ಬಜ್ಜಿ ಚೆನ್ನಾಗಿ ಬರುತ್ತೆ ನೋಡಿ। ನಮ್ಮ ಬಾಳೆಕಾಯಿ ಸ್ಲೈಸಸ್ ರೆಡಿಯಾಗಿವೆ ಬಜ್ಜಿ ಹಾಕೋಕ್ಕೆ। ಈಗ ಹಿಟ್ಟು ರೆಡಿ ಮಾಡ್ಕೊಳ್ತೀನಿ, ಬಜ್ಜಿ ಹಿಟ್ಟು, ಈ ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ, ಒಂದು ಬಟ್ಲಿಗೆ ಚೂರು ಕಡಿಮೆ ಹಾಕ್ಕೊಳ್ಳಿ, ನಿಮ್ಮ ಬಾಳೆಕಾಯಿ ಅನುಸಾರ ನೀವು ಹಿಟ್ಟು ತಗೋಬೇಕಾಗುತ್ತೆ। ಎರಡು ಬಾಳೆಹಣ್ಣಿಗೆ ಒಂದು ಬಟ್ಲು ಕಡಲೆ ಹಿಟ್ಟು, ಹಾಗೂ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು, ಅರ್ಧ ಟೀಸ್ಪೂನಷ್ಟು ಅಜವಾನ ಹಾಕ್ಕೊಂಡಿನಿ, ನೀವು ಬೇಕಂದರೆ ಅರ್ಧ ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೋದು। ನಾವು ಒಂದೇ ಪಿಂಚು ನಾನು ನೋಡಿ 1-2 ಪಿಂಚ್ ಅಷ್ಟೇ ನಾನು ಸೋಡಾ ತಗೊಂಡಿನಿ, ತಿನ್ನೋ ಸೋಡಾ, ಹಾಗೂ ಇವಿಷ್ಟು ಕೂಡಿಸಿ ನಾವು ಮಸಾಲೆ ಇದರಲ್ಲಿ ಹಾಕ್ಕೋಬೇಕು ಕಡಲೆ ಹಿಟ್ಟಿಗೆ। ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ, ಎಲ್ಲವನ್ನು ಖಾರ ಉಪ್ಪು ಚೆನ್ನಾಗಿ ಕುಡ್ಕೊಳ್ಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಈಗಿದ್ದಕ್ಕೆ ಈಗ ಎಣ್ಣೆ ಇಟ್ಟಿನ ನಾನು ಕಾಯೋಕ್ಕೆ, ಇದೇ ಎಣ್ಣೆಯನ್ನು ನಾನು ಇದರಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ ನೋಡಿ। ಈ ಸೌಟನಿಂದ ಅರ್ಧ ಸೌಟು ಅಂದರೆ 1 ಟೇಬಲ್ ಸ್ಪೂನ್ ಆಗುತ್ತೆ। ಇದು ಬಿಸಿ ಬಿಸಿನೇ ಹಾಕ್ಕೋಬೇಕು ನೀವು, ಅಂದರೆ ಗರಿ ಗರಿಯಾಗಿ ಉಪ್ಪು ಬರುತ್ತೆ ಬಜಿ। ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬಿಸಿ ಇದೆ ಅದಕ್ಕೆ ಚಮಚೆಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು। ನೀ ಯಾವುದೇ ರೀತಿ ಬಜ್ಜಿ ಮಾಡಿದ್ರೂ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಇದಕ್ಕೆ ನೀರು ಹಾಕಿ ಚೆನ್ನಾಗಿ ನಾವು ಕೈಯಿಂದನೇ ಕಲಸಬೇಕು, ಅಂದರೆ ಬಜ್ಜಿ ಹಿಟ್ಟು ಹದ ಚೆನ್ನಾಗಿ ಬರುತ್ತೆ। ನಾವು ಚಮಚೆಯಿಂದ ಮಿಕ್ಸ್ ಮಾಡಿದರೆ ಏನಾಗುತ್ತೆ ಅಂದರೆ ಅಲ್ಲಿ ಇಲ್ಲಿ ಗಂಟುಗಳು ಆಗುತ್ತೆ, ಹಾಗೂ ಬಜ್ಜಿ ಚೆನ್ನಾಗಿ ಬರುವುದಿಲ್ಲ। ಈಗ ನೀರು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಬಜ್ಜಿ ಹಿಟ್ಟನ್ನು ನೋಡಿ। ಈ ರೀತಿಯಾಗಿ ನೀವು ಪೂರ್ತಿಯಾಗಿ ನೀರು ಹಾಕ್ಕೊಳ್ಬೇಡಿ, ಸ್ವಲ್ಪ ಸ್ವಲ್ಪನೇ ನೋಡಿ ನೀವು ನೀರು ಹಾಕ್ಕೊಳ್ಬೇಕಾಗತ್ತೆ ಬಜ್ಜಿ ಹಿಟ್ಟಿಗೆ ಎಷ್ಟು ಬೇಕು ಅದ ನೋಡಿ ನೀವು ಹಾಕ್ಕೊಳ್ಳಿ। ನಾನು ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ। ನಮ್ಮ ಬಜ್ಜಿ ಹಿಟ್ಟು ರೆಡಿಯಾಗಿದೆ, ಈ ರೀತಿ ಇರಬೇಕು ಸ್ಟ್ರಕ್ಚರು ನೋಡಿ, ಹಿಟ್ಟಿನ ಸ್ಟ್ರಕ್ಚರ್ ಈ ರೀತಿ ಇರಬೇಕು, ಅತಿಯಾಗಿ ನೀರು ಇರಬಾರ್ದು, ಅತಿಯಾಗಿ ಗಟ್ಟಿ ಇರಬಾರ್ದು, ಈ ರೀತಿ ಇರಬೇಕು। ನಮ್ಮ ಎಣ್ಣೆನೂ ಕೂಡ ಇಲ್ಲಿ ಕಾದಿದೆ, ಈಗ ಒಂದೊಂದು ಸ್ಲೈಸ್ ತೊಗೊಂಡು ನಾವು ಬಜ್ಜಿ ಹಾಕ್ಕೊಂಡು ಬನ್ನಿ। ಮೊದಲಿಗೆ ಸಣ್ಣದು ನೋಡ್ತೀನಿ ಹಾಕಿ ಹೇಗಾಗುತ್ತೆ ಅಂತ, ಸ್ವಲ್ಪ ಮೆತ್ತಗಾಗಿದೆ ನೋಡಿ। ನೀವು ಆದಷ್ಟು ನೀವು ಕಾಯಿನೇ ತಕ್ಕೊಳ್ಳಿ, ಬಾಳೆಕಾಯಿನೇ ತಕ್ಕೊಳ್ಳಿ, ಚೂರು ಹಣ್ಣಾದ್ರೂ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗುತ್ತೆ ಅದ್ರ ಸಲುವಾಗಿ ನೋಡಿ। ಎಷ್ಟು ಸ್ಮೂತ್ ಆಗಿವೆ ಬಾಳೆಕಾಯಿ, ಸ್ವಲ್ಪ ಹಣ್ಣಾಗಿದೆ ನೋಡಿ, ನೀವು ಕಾಯಿನೇ ತಕ್ಕೊಳ್ಳಿ। ಈಗ ಒಂದೊಂದು ಸ್ಲೈಸಾಗಿ ನಾನು ಬಜ್ಜಿ ಹಾಕ್ಕೊಳ್ತೀನಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್। ಇದು ಪಲಾವ್ ಜೊತೆ ಹಾಗೂ ಮಂಡಕ್ಕಿ ಜೊತೆ
ಭಾಳ ತುಂಬ ಟೇಸ್ಟಾಗಿ ಬರುತ್ತೆ. ಅದರ ಜೊತೆ ಸಾಯಂಕಾಲ ಟೀ ಟೈಮಿಗೆ ಈ ಥರ ಬಾಳೆಕಾಯಿ ಬಜ್ಜಿ ಮಾಡಿದರೆ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ. ಮತ್ತು ಹೇಗಾಗಿದೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಒಂದೊಂದಾಗಿ ನಾನು ಬಾಳೆಕಾಯಿ ಬಜ್ಜಿ ಬಿಡ್ತೀನಿ. ಈಗ ಚೆನ್ನಾಗಿ ಲೋ ಫ್ಲೇಮಿಗೆ ಚೆನ್ನಾಗಿ ಕರ್ಕೋಬೇಕು. ಹೈ ಆಗಿ ಇಡಬಾರ್ದು ಫ್ಲೇಮ್ ನಾವು ಗ್ಯಾಸಿಂದು, ಯಾಕಂದರೆ ಒಳಗಿಂದ ಬಾಳೆಕಾಯಿ ಚೆನ್ನಾಗಿ ಬೇಯೋದಿಲ್ಲ, ಕಾಯಿ ಇರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಬಜ್ಜಿಯನ್ನು ಕರಿಯಬೇಕಾಗತ್ತೆ. ಚೆನ್ನಾಗಿ ಕರಿಬೇಕು. ನೋಡಿ ಗೋಲ್ಡನ್ ಫ್ರೈ ಆಗೋವರೆಗೂ ನಾವು ಬಜ್ಜಿಯನ್ನು ಕರಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ ನಮ್ಮ ಬಾಳೆಕಾಯಿ ಬಜ್ಜಿ. ನೀವು ಯಾವ ರೀತಿ ಮಾಡ್ತೀರಾ ಬಾಳೆಕಾಯಿ ಬಜ್ಜಿ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಗೋಲ್ಡ್ ಫ್ರೈ ಆಗಿದೆ. ಈಗ ನಾವು ಮಿರ್ಚಿ ಮಾಡ್ತೇವಲ್ವ, ಆ ರೀತಿ ಏನು ಇದಕ್ಕೆ ಭಾಳ ಹೊತ್ತು ಮಾಡೋದು ಹತ್ತೋದಿಲ್ಲ. ಅತಿ ಬೇಗವಾಗಿ ಬೆನ್ನುತ್ತವೆ ಇವು, ಕರಿಯುತ್ತವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಪೂರ್ತಿಯಾಗಿ ನಾನು ಬಾಳೆಕಾಯಿ ಬಜ್ಜಿ ಹಾಕಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಬಾಳೆಕಾಯಿ ಬಜ್ಜಿ ತಿನ್ನಲು ರೆಡಿಯಾಗಿದೆ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಬಾಳೆಕಾಯಿ ಬಜ್ಜಿ ಮಾಡಬಹುದು. ನೀವು ಕೂಡ ಮಾಡಿರ್ತೀರ, ನಾನು ಮಾಡಿದ್ದೇನೆ, ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಮತ್ತೆ ನಾಳೆ ನಿಮಗೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.